वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी जय हिंदी हमारी। बच्चों पाठ का शुरुआत करेंगे, पाठ का अर्थ ग्रहण करेंगे, समझ लेने के लिए प्रयास करेंगे। उस औरत को सभी मौसी कहकर पुकारते थे। ओब महिला इदलो स्त्री इदलो आस्त्रीय नेल्लर येनंत करितिद्रु पंद्र मौसी अंत करितिद्रु। बच्चे भी और बड़ी उम्र के लोग भी अंद्रे चिक्क मक्कळु मत्तु दोड्ड वयस्सिन वैहिरियरु सहित एन माड्तिद्रु पंद्र आ महिळेयन्न मौसी अंत करितिद्रु। मौसी सबको माँ के जैसे प्यारी बनी थी। आ मौसी एलू ताये प्रीत सबके सुख दुख के समय में साथ देती थी। एल्ला जनर सुख दुखद कार्यक्रम सुख दुख भाग आगे जो इतु मौसी। बच्चों के लिए तो वह सेवा की मूर्ति बनी थी। मकलिगंत अंद्र सेवय प्रतिरूप अस्ट मकल जो ओडनाट मौसी। प्रतिदिन दोपहर होते होते मौसी स्कूल के फाटक पर पहुंच जाती थी। फाटक अंदर मुख्य द्वार। सो प्रतिदिन मध्यान आगुवष्टरोळगडे मौसी एन माड्तिद्रु अंद्र आ शालेय मुख्य द्वारद बळि बर्तिद्लु, शालेय गेट बळि बर्तिद्लु। जैसे ही छुट्टी की घंटी बजती वैसे ही बच्चे भागते हुए बाहर निकलते शालेयल्लि। सो इन बिडुविन शाले मुगीतंद्रे एन बेल आगतल्ल घंटे आगतल्ल। सो घंटे आद तक्षण एल्ल मक्कळु एन माड्तिद्रु अंद्र ओडि होरगडे बर्तिद्रु और मौसी के कंधों पर अपने अपने बस्ता डाल देते। सो ओडी बंद ऐन अंद्र अल मौसी इतु मुख्य द्वार बड़ी आके वो हेगलिगे कंदो अंद्र हेगलिगे भुजगे ऐनमतीद्रपंद्र अवर बस्ता बस्ता अंद्र स्कूल ब्याग आ शाल कई चील ब्यागन ऐनमतु आ मौसी हेगलिगे हाक्तु आएल मकड़ मोहल्ले के सभी बच्चे उसे घेरे रहते थे। आ ओनक एल मकड़ू ऐनमतापंद्र ಅವರನ್ನ ಏನ್ ಮಾಡ್ತಿದ್ರು ಸುತ್ತುವರಿತಿದ್ರು, ಅವರ ಜೊತೆನೆ ಇರ್ತಾ ಇದ್ದರು ಮಕ್ಕಳು. ದೋಪಹರ್ ಢಲ್ಲೆ ಪರ್ ಮೌಸಿ ನೀಮ್ ಕೆ ಪೇಡ್ ಕೆ ತಲೆ ಜಾ ಪಹುಂಚ್ತಿ. ಸೊ ಮಧ್ಯಾಹ್ನ ಆದ ತಕ್ಷಣ ಏನ್ ಮಾಡ್ತಿದ್ರಪ್ಪ ಅಂದ್ರ ಆ ಮೌಸಿ ಪ್ರತಿದಿನ ಬೇವಿನ ಮರದ ಕೆಳಗಡೆ ಹೋಗ್ತಿದ್ಲು, ಹೋಗಿ ತಲುಪ್ತಿದ್ಲು. ಜಹಾ ಸಭಿ ಬಚ್ಚೆ ಖೇಲಾ ಕರ್ತೈತಿ ಆ ಒಂದು ಬೇವಿನ ಮರದ ಕೆಳಗಡೆನೆ ಅಲ್ಲಿರ್ತಕ್ಕಂಥ ಎಲ್ಲ ಚಿಕ್ಕ ಮಕ್ಕಳು ಏನ್ ಮಾಡ್ತಿದ್ರಪ್ಪ ಅಂದ್ರ ಆಟವನ್ನ ಆಡ್ತಿದ್ರು. मौसी को बच्चों के साथ खेलना आ मौसी अंद्र मकड़ जो आटवान आड़ोदीबू उन्े कहानिया कथे चुटकुले अंतर्र नगे हनी पहेली अंद्र वगटू सुनाना बहुत पसंद था। सो आकी मकड़े सो आटना आड़ोदन हेकोड़ू कथे हेतु नगे हनीतु वगटो आ मौसी के बहुत इष्ट इत। वह तोता तोती की कहानी, काट के घोड़े की कहानी, वीरोचित कहानी आदि सुनाती थी। ಅವಳು ಏನ್ ಮಾಡ್ತಿದ್ರಪ್ಪ ಅಂದ್ರ ಆ ಒಂದು ಚಿಕ್ಕ ಮಕ್ಕಳಿಗೆ ಕಾಟ್ಕಿ ಘೋಡೆಕಿ ಕಹಾನಿ ಆಗಿರ್ಬಹುದು, ತೋತಾ ತೋತಿಕಿ ಕಹಾನಿ, ವೀರ ಪುರುಷರ ಒಂದು ವೀರಭರಿತವಾಗಿರ್ತಕ್ಕಂಥ ಕಥೆಗಳನ್ನ ಮಕ್ಕಳಿಗೆ ಅವಳು ಹೇಳಿಕೊಡ್ತಾ ಇದ್ಲು. ಸೊ ಪ್ರತಿದಿನ ಮಧ್ಯಾಹ್ನ ಆದ ತಕ್ಷಣ ಏನ್ ಮಾಡ್ತಿದ್ಳಪ್ಪ ಅಂದ್ರ ಮೌಸಿ ನೀಮ್ಕೆ ಪೇಡಿಕೆ ಕೆಳಗಡೆ ಅಂದ್ರೆ ಸೊ ಬೇವಿನ ಮರದ ಕೆಳಗಡೆ ಹೋಗಿ ತಲುಪ್ತಿದ್ಳು. ಅಲ್ಲಿ ಎಲ್ಲ ಮಕ್ಕಳು ಏನ್ ಮಾಡ್ತಿದ್ವಪ್ಪ ಅಂದ್ರ ಆಟಕ್ಕೆ ಬರ್ತಾ ಇದ್ದವು. ಅದೇ ಒಂದು ಸಮಯದಲ್ಲಿ ಮೌಸಿ ಏನ್ ಮಾಡ್ತಿದ್ರಪ್ಪ ಅಂದ್ರ ಸೊ ಮಕ್ಕಳಿಗೆ ಒಂದು ತೋತಾ ತೋತಿಕಿ ಕಹಾನಿ ಅಂತ, ಸೊ ಗಿಳಿಗಳ ಒಂದು ಕತೆ ಆಗಿರಬಹುದು, ಆ ಗಿಳಿಗಳ ತೋತಾ ತೋತಿಕಿ ಕಹಾನಿ ಅಂತ ಕರಿತೀರಲ್ಲ, ಸೊ ಅದು. ಆಮೇಲೆ ಎರಡನೇದು ಏನಪ್ಪ ಅಂದ್ರ ಕಾಟ್ಕಿ ಘೋಡೆಕಿ ಕಹಾನಿ. ಸೊ ಏನು ಕುದುರೆ ಸವಾರಿ ಇರ್ತಲ್ಲ, ಸೊ ಅದರ ಬಗ್ಗೆ ಅದರ ಕುರಿತಾಗಿರ್ತಕ್ಕಂಥ ಕತೆಗಳಾಗಿರಬಹುದು. ಆಮೇಲೆ ವೀರೋಚಿತ್ ಕಹಾನಿ ಅಂದ್ರೆ ವೀರ ಪುರುಷರ ಒಂದು ಜೀವನದಲ್ಲಿರ್ತಕ್ಕಂಥ ವೀರದ ಗುಣಗಳಾಗಿರ್ಬೋದು, ಸಾಹಸ ಧೈರ್ಯದ ಒಂದು ಕಥೆಗಳನ್ನ ಹೇಳ್ಕೊಡ್ತಕ್ಕಂಥ ಕೆಲಸ ಆ ಮರದ ಕೆಳಗಡೆ ಕುಂತು ಮಕ್ಕಳಿಗೆ ಮೌಸಿ ಏನ್ ಮಾಡ್ತಿದ್ರಪ್ಪ ಅಂದ್ರ ಮಾಡ್ತಿದ್ರು. ಮೌಸಿ ಬಚ್ಚೋಕೊ ಖಿಲಾನೆ ಕೇಳಿ ಅಪ್ನೇ ಪಾಸ್ ಚನೆ ಟಿಕಿಯಾ ಮೂಂಗ್ಫಲಿ ಆದಿ ಕೂಚ್ ನ ಕೂಚ್ ರಕ್ತಿತಿ. ಆ ಮೌಸಿ ಏನ್ ಮಾಡ್ತಿದ್ರಪ್ಪ ಅಂದ್ರ ಮಕ್ಕಳಿಗೆ ತಿನ್ನಿಸ್ಲಿಕ್ಕೆ ಅವಳ ಬಳಿ ಚನೆ ಅಂತಂದ್ರ ಕಡಲೆ ಬೀಜ ಆಗಿರ್ಬಹುದು, ಟಿಕಿಯಾ ಅಂತಂದ್ರ ಒಂದು ಸಿಹಿಯಾದ ಮಿಠಾಯಿ, ಮೂಂಗ್ಫಲಿ ಅಂದ್ರ ಶೇಂಗಾ ಬೀಜ, ಇವು ಒಂದಿಲ್ಲ ಒಂದಕ್ಕೆ ಏನ್ ಮಾಡ್ಕೊಳ್ತಿದ್ರಪ್ಪ ಅಂದ್ರ ಇಟ್ಕೋತಿದ್ಲು. वह बच्चों से अपने बेटे बेटियों जैसी प्यार करती थी. आ ओनक एल मकड़ जो आके सो मग मत मगे सो ईतर पुत्र पुत्री संबंधव
ಆಕೆ ಇಟ್ಕೋತಿದ್ರು ಎಲ್ಲ ಒಂದು ಮಕ್ಕಳ ನನ್ನ ಮಕ್ಕಳು ನನ್ನ ಮಗಳು ಅಂತ ಅಷ್ಟೊಂದು ಒಡನಾಟ ಪ್ರೀತಿ ಬಾಂಧವ್ಯ ಆ ಮಕ್ಕಳ ಜೊತೆ ಮತ್ತು ಆ ಮೌಸಿಯ ನಡುವೆ ಇತ್ತು. ಸೊ ಪ್ರತಿದಿನನೂ ಕೂಡ ಸೊ ಮಕ್ಕಳಿಗೆ ಏನೆಲ್ಲ ಒಂದಿಲ್ಲ ಒಂದು ವಸ್ತುವನ್ನು ಕೊಡ್ಲಿಕ್ಕೆ ಆಕೆ ಇಟ್ಕೋತಿದ್ರು. ಅದು ಕಡಲೆ ಬೀಜ ಆಗಿರ್ಬೋದು, ಆಮೇಲೆ ಟಿಕ್ಕಿ ಅಂದರೆ ಒಂದು ಸಿಹಿಯಾದ ಮಿಠಾಯಿ ಪದಾರ್ಥ ಆಗಿರ್ಬೋದು, ಆಮೇಲೆ ಮೂಂಗ್ಫಲಿ ಅಂತಂದರೆ ಶೇಂಗಾ ಬೀಜ, ಇವುಗಳನ್ನು ಇಟ್ಕೋತಿದ್ಳು ಮತ್ತು ಮಕ್ಕಳಿಗೂ ಕೂಡ ಮೌಸಿ ಏನು ಮಾಡ್ತಿದ್ರಪ್ಪ ಅಂದರೆ ಕೊಡ್ತಿದ್ಳು. ಮುಂದೆ ಏಕ್ ದಿನ ಜಬ್ ಸ್ಕೂಲ್ಗೆ ಚುಟ್ಟಿ ಹುಯಿ. ಸೊ ಒಂದು ದಿನ ಏನಾಯ್ತಪ್ಪ ಅಂದರೆ ಶಾಲೆಯ ಬಿಡುವಾಗತ್ತೆ, ಶಾಲೆ ಮುಗೀತದ. ಬಚ್ಚೆ ಬಸ್ತೆ ಉಟಾಕರ್ ಬಾಹರ್ ನಿಕ್ಲೆ ತೋ ಮೌಸಿ ಪಾಠಕ್ ಪರ್ ನಹಿ ಮಿಲಿ. ಎಲ್ಲ ಮಕ್ಕಳು ಏನು ಮಾಡ್ತಾರೆ, ತಮ್ಮ ತಮ್ಮ ಕೈ ಚೀಲಗಳನ್ನು ಹಿಡ್ಕೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಪಾಠಕ್ ಪರ್ ಅಂದರೆ ಮುಖ್ಯದ್ವಾರದ ಬಳಿ ನೋಡ್ತಾರೆ, ಆದರೆ ಅಲ್ಲಿ ಅವರಿಗೆ ಮೌಸಿ ಕಾಣಿಸಿಗೋದಿಲ್ಲ. ಶಾಂಪು ಬಚ್ಚೆ ಖೇಲ್ನೆ ಕೇಲಿಯೆ ನಿಕ್ಲೆ ತೋ ಮೌಸಿ ಪೇಡ್ಕೆ ನೀಚೆ ಬಿ ನಹಿತಿ. ಸಾಯಂಕಾಲನು ಕೂಡ ಮಕ್ಕಳು ಆಟಕ್ಕೆ ಹೊರಡ್ತಾರೆ. ಸೊ ಆಟಕ್ಕೆ ಹೊರಡದ ನಂತರ ಅಲ್ಲಿನೂ ಕೂಡ ಬೇವಿನ ಮರದ ಕೆಳಗಡೆನೂ ಕೂಡ ಮೌಸಿ ಅವ್ರಿಗೆ ಏನು ಮಾಡೋದಿಲ್ಲಪ್ಪ ಅಂದರೆ ಕಾಣಿಸಿಗೋದಿಲ್ಲ. ಕಿಸಿ ಕೋಬಿ ಮಾಲೂಮ್ ನಹಿತಾ ಕಿ ಮೌಸಿ ಕಹಾ ಗಯಿ ಹೇ. ಸೊ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಏನಪ್ಪ ಅಂದ್ರೆ ಮೌಸಿ ಇವತ್ತು ಶಾಲೆ ಗೇಟ್ ಬಳಿ ಬಂದಿಲ್ಲ, ಹಾಗಾದ್ರೆ ಎಲ್ಲಿ ಹೋದಳು ಅಂತಕ್ಕಂಥ ಒಂದು ವಿಷಯ ಎಲ್ಲರಿಗೂ ಕೂಡ ಏನಾಗ್ತದಪ್ಪ ಅಂತಂದ್ರೆ ಅಚ್ಚರಚಕಿತರಾಗ್ತದ. ಎಲ್ಲಿ ಹೋದಳು ಮೌಸಿ ಅಂತಕ್ಕಂಥ ಒಂದು ಪ್ರಶ್ನೆ ಎಲ್ಲರಿಗೂ ಎದುರಾಗ್ತದ. ಕೈ ದಿನ ಬೀತ್ ಗಾಯೆ, ಕೆಲವು ದಿನಗಳು ಏನು ಮಾಡ್ತಾವಪ್ಪ ಅಂದ್ರೆ ಗತಿಸಿ ಹೋಗ್ತಾವೆ. ಪರ್ ಮೌಸಿಕ ಕುಶ್ ಪತ ನಹಿ ಚಲ. ಆದರೂ ಕೂಡ ಏನಾಗ್ತದಪ್ಪ ಅಂದ್ರೆ ಮೌಸಿ ಎಲ್ಲಿದ್ದಾಳೆ ಹೇಗಿದ್ದಾಳೆ ಅಂತಕ್ಕಂಥ ಒಂದು ಸುದ್ದಿ ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ಉಸ್ಕೆ ಬಿನಾ ಸಾರಾ ಮೊಹಲ್ಲಾ ಸೂನಾ ಸೂನಾ ಲಗ್ತಾತ. ಆಕೆ ಏನಿರಲಿಲ್ಲಲ್ಲ ಅದಕ್ಕಾಗಿ ಆ ಒಂದು ಓಣಿ ಬಹಳಷ್ಟು ಖಾಲಿ ಖಾಲಿ ಅನ್ನಿಸ್ತಿತ್ತು, ಬಹಳಷ್ಟು ಉದಾಸವಾಗಿತ್ತು. ಏಕ್ ದಿನ ಬಚ್ಚೆ ಮೌಸಿಕಿ ಖೋಜ್ ಮೇ ಘೂಮ್ ರಹೇತೆ. ಒಂದು ದಿನ ಏನು ಮಾಡ್ತಾರಪ್ಪ ಅಂದರೆ ಎಲ್ಲ ಮಕ್ಕಳು ಒಟ್ಟಾಗಿ ಒಂದು ನಿರ್ಣಯಕ್ಕೆ ಬರ್ತಾರೆ, ನಾವೇನು ಮಾಡೋ ಇನ್ನು ಮುಂದೆ ಮೌಸಿಯನ್ನು ಹುಡುಕ್ಲಿಕ್ಕೆ ಹೋಗೋಣ ಅಂತ ಹೋಗ್ತಾರೆ. ತಬಿ ಏಕ್ ಮಕಾನ್ಕೆ ಅಂದರ್ ಸೇ ಊಂಚಿ ಊಂಚಿ ಆವಾಜ್ ಸುನಾಯಿದಿ. ಆವಾಗ ಅದೇ ಒಂದು ಸಮಯದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಕೋಣೆಯಿಂದ ಒಳಗಡೆಯಿಂದ ಒಂದು ಶಬ್ದ ಒಂದು ಕೇಳಿಸ್ತದ, ಅದು ಏರು ಧ್ವನಿಯಲ್ಲಿ. ಉಂಚಿ ಉಂಚಿ ಅಂದ್ರೆ ಏರು ಧ್ವನಿಯಲ್ಲಿ. ಹಮ್ನೆ ಠೇಕಾ ತು ನಹಿ ಲೇ ರಕಾ ಹೇ ಮೌಸಿ. ಠೇಕಾ ಅಂತಂದ್ರೆ ಟರ್ನೆ ಕಿ ಜಗ, ವಸ್ತಿ ಹೊಡೋದು, ಅಲ್ಲೇನೆ ನಾವು ನೆಲೆಸೋದು. ಸೊ ನಾವು ನಿನ್ಗೆ ಇಲ್ಲೇ ಇಟ್ಕೋಬೇಕಂತೇನಿಲ್ಲ. ಬೀಸ್ ದಿನ ತುಮ್ ಯಹಾ ಹೋ. ಸೊ 20 ದಿನಗಳಿಂದ ನೀನೇನು ಇಲ್ಲೇ ಇದ್ದಿ, ಅಬ್ ತುಮ್ ಕಿಸಿ ದೂಸ್ರೆಕೆ ಘರ್ ಚಲಿ ಜಾವು. ಸೊ ಈಗೇನು ಮಾಡು, ಸೊ ನೀನು ಮುಂದೆ ನೀ ಬೇರೆ ಯಾರಾದರೂ ಒಂದು ಮನೆಗೆ ಹೋಗು ಅಂತಕ್ಕಂಥ ಈ ಒಂದು ಧ್ವನಿ ಏನಾಗತ್ತಪ್ಪ ಅಂದ್ರೆ ಮನೆಯ ಹೊರಗಡೆ ಏರು ಧ್ವನಿಯಿಂದ ಅಲ್ಲಿ ಹುಡುಕಲಿಕ್ಕೆ ಹೋಗಿರ್ತಕ್ಕಂಥ ಮಕ್ಕಳಿಗೆ ಕೇಳಿಸಿಗ್ತದ. ಸೊ ಆವಾಗ ಆ ಮಕ್ಕಳು ಏನು ಮಾಡ್ತಾರೆ ಅನ್ನೋದನ್ನು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಒಂದು ರೋಮಾಂಚಕವಾಗಿದೆ.